ಓಕೆ, ಸಖತ್ ಸಿನಿಮಾ ಅಂದಾಗ ಆ ಸಿನಿಮಾವನ್ನ ಯಾಕೆ ನೋಡಬೇಕು, ಆ ಸಿನಿಮಾದಲ್ಲಿ ಅಂಥದ್ದೇನಿದೆ, ಸಿನಿಮಾದಲ್ಲಿರುವ ಮೆಸೇಜ್ ಏನು ಅಂತ ಹೇಳಿ ಒಂದಷ್ಟು ಮಂದಿ ಕೇಳ್ತಾರೆ. ಸೊ ಏನ್ ಹೇಳ್ತೀರಾ ಅಂತ ಹೇಳಿ? ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ನಾನು ಅವಾಗ್ಲೇ ಹೇಳಿದಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಫ್ಯಾನ್ಸ್ಗೆಲ್ಲ ಇಟ್ಸ್ ಎ ಟ್ರೀಟ್. ಅವರ ಒಂದು ಇದರಲ್ಲಿ ಕಾಮಿಡಿ ಟೈಮಿಂಗ್ ಇರ್ಬೋದು, ಅಥವಾ ಅವರ ಒಂದು ಡೈಲಾಗ್ ಕೌಂಟರ್ಸ್ ಇರ್ಬೋದು, ಫೈಟ್ ಇರ್ಬೋದು, ಬ್ಲೈಂಡ್ ಆಗಿ ಒಂದು ಫೈಟ್ ಮಾಡಿದ್ದಾರೆ, ಅದು ಟೀಸರ್ ಅಲ್ಲಿ ನೀವು ನೋಡ್ಬೋದು, ಇದೆ ಅಷ್ಟೇ. ಬಟ್ ದಟ್ ಆ ಫೈಟ್ ಇರ್ಬೋದು, ಹಾಡುಗಳಾಗಿರ್ಬೋದು, ಸೊ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಕೂಡ್ ಬಂದಿರುವಂತ ಒಂದು ಸಿನಿಮಾ. ಸೊ ಹಾಗಾಗಿ ಥಿಯೇಟರ್ಗೆ ಹೋಗಿ ನೋಡ್ಲೇಬೇಕು. ಇನ್ನೊಂದು, ಎಲ್ಲ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಇನ್ನೊಂದು ಏನ್ ಮೆಸೇಜ್ ಅಂತ ಏನು ಅಂದ್ರೆ, ಅದೇ ನಾನು ಹೇಳ್ದಂಗೆ ಬ್ಲೈಂಡ್ ಅಂದ ತಕ್ಷಣ ಅವ್ರಿಗೆ ಒಂದು ಅದೊಂದು ವೀಕ್ನೆಸ್ ಅಂತ ಏನಿಲ್ಲ. ದೇ ಆರ್ ಆಸ್ ಕೇಪಬಲ್ ಆಸ್ ಎನಿ ಹ್ಯೂಮನ್ ಬೀಯಿಂಗ್. ದೇವ್ರ ಅವ್ರಿಗೆ ಒಂದು ಶಕ್ತಿ ತೆಗೆದುಬಿಟ್ಟಿದ್ರೆ ಅವ್ರಿಗೆ ಇನ್ನಷ್ಟು ಶಕ್ತಿನ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ಅಷ್ಟೇ ಆದಂತ ಒಂದು ಸಾಮರ್ಥ್ಯ ಇದೆ ಅಂತ ನಾವು ಈ ಸಿನಿಮಾಲ್ ತೋರಿಸಿರ್ತೀವಿ. ಅಂದ್ರೆ ನನ್ಗೂ, ನಾನ್ ಚಿಕ್ಕೋಳಾಗಿದ್ದಾಗೂ ಅನ್ಕೊಂತ ಇದ್ದೆ, ಹೇಗ್ ಇವರೆಲ್ಲ ಲವ್ ಹೇಗ್ ಮಾಡ್ಬೋದು ಅಂದ್ರೆ, ಹೆಂಗ್ ಗೊತ್ತಾಗುತ್ತೆ ಇವ್ರಿಗೆ ಇವರೇ ಇಷ್ಟ ಅಂತ. ಈಗ ನಾವು ನೋಡಿದ ತಕ್ಷಣ ಬಾ ಚೆನ್ನಾಗಿದ್ದಾನೆ ಚೆನ್ನಾಗಿದ್ದಾನೆ ಅಂತ ಅನ್ಕೊಂಡು ನಾವು ಲವ್ ಮಾಡ್ತೀವಿ. ಸೊ ಅವ್ರಿಗೆ ಹೇಗೆ ಪ್ರೀತಿ ಹುಟ್ಟುತ್ತೆ, ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಈ ಸಿನಿಮಾಲ್ ತೋರಿಸಿದ್ದಾರೆ.